हाय हेलो स्नेहितरे ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೋ ಇವತ್ತಿನ ವಿಡಿಯೋ ಟಾಪಿಕ್ ನೀವು ಆಲ್ರೆಡಿ ಥಂಬ್ನೇಲ್ ಒಳಗೆ ನೋಡಿದ್ರಿ ಸೋ ಇವತ್ತು ನಾನು ನಿಮಗೆ ಏನು ತೋರಿಸ್ತೀನಪ್ಪ ಅಂತಂದ್ರೆ ಸ್ಯಾಮ್ಸಂಗ್ M013 ಸರಿನಾ ಸೋ ಸ್ಯಾಮ್ಸಂಗ್ M013 ಮಾಡೆಲ್ ನಂಬರ್ ನೋಡಬಹುದು ಸ್ಯಾಮ್ಸಂಗ್ M013 ಸೋ ಇದರ ಮಾಡೆಲ್ ನಂಬರ್ ಕೂಡ ತೋರಿಸ್ತೀನಿ ನಾನು ನಿಮಗೆ ಸೋ ಐ ಥಿಂಕ್ ನಿಮಗೆ ಕಾಣಿಸಕತ್ತಿದೆ ಅಂತ ಅನ್ಕೊಂಡಿದ್ದೀನಿ ಸೋ ಸ್ಯಾಮ್ಸಂಗ್ M013 ಸೋ ಕೆಳಗಡೆ IMEI ನಂಬರ್ ಐತಿ ಸೋ ಅದನ್ನು ತೋರಿಸಕ ಆಗಂಗಿಲ್ಲ ಬೇಕಿದ್ರೆ ನೀವು ಅದನ್ನ ನಿಮ್ಮ ವಿಡಿಯೋನ ಹೈ ಕ್ವಾಲಿಟಿ ಇಟ್ಟು ನೋಡಬಹುದು ಸೋ ಈ ಫೋನ್ ನೋಡಿ ಏನು ಪ್ರಾಬ್ಲಮ್ ಐತೆ ಅಂತಂದ್ರೆ ಸೋ ನೋಡಬಹುದು ಸ್ನೇಹಿತರೆ ಈ ಫೋನಿನ ಒಳಗಡೆ ಫೋನ್ ಲಾಕ್ ಅಂತ ಬರಾತೈತಿ ಸೋ ಇದಕ್ಕೆ ಕೆಜಿ ಲಾಕ್ ಅಂತಾನೂ ಕರೀತೀವಿ ಸೋ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಕೆಜಿ ಲಾಕ್ ಅಂದ್ರೆ ಏನು ಅಂತ ಹೇಳ್ಕಿಸಿಂದ ಸೋ ಆಲ್ಮೋಸ್ಟ್ ನೀವು ನೋಡಿರಿ ಅನ್ಕೊಂಡಿದ್ರಿ ಸೋ ಕೆಜಿ ಲಾಕ್ ಬಗ್ಗೆ ನೀವು ಏನಾರ ವಿಡಿಯೋ ನೋಡಿಲ್ಲಪ್ಪ ಅಂತಂದ್ರೆ ಸೋ ಐ ಬಟನ್ದೊಳಗೆ ಬರಾಗತ್ತೈತಿ ಸೊ ದಯವಿಟ್ಟು ಕೆಜಿ ಲಾಕ್ನ ವಿಡಿಯೋ ನೋಡ್ಕೊಂಬರ್ರಿ ಅಂದ್ರೆ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಯಾಕಪ್ಪ ಅಂದ್ರೆ ಕೆಜಿ ಲಾಕ್ ಅಂದ್ರೆ ಏನಪ್ಪ ಅಂದ್ರೆ ಇದೊಂದು ಇಎಂಐಗೆ ಸಂಬಂಧಪಟ್ಟಂಥ ಲಾಕ್ ಇದು IMEI ಅಲ್ಲ ಇಎಂಐ ಅಂದರೆ ಫೋನನ್ನು ಇಎಂಐ ಮುಖಾಂತರ ಏನು ತೊಗೊಂಡಿರ್ತಾರಲ್ಲ ಸೊ ಆ ಒಂದು ಇಎಂಐಗೆ ಸಂಬಂಧಪಟ್ಟಂಥ ಲಾಕ್ ಇದು ಫೋನ್ ಲಾಕ್ಡ್ ಅಂತೇಳಿ ಬಂದಿರ್ತೈತಿ ಅದರ ಕೆಳಗೆ ಪಾಸ್ ಕೀ ಅಂತ ಇರ್ತೈತಿ IMEI ನಂಬರ್ ಇರ್ತೈತಿ ದಿಸ್ ಫೋನ್ ಕಾಂಟ್ ಬಿ ಯೂಸ್ಡ್ ವಿತೌಟ್ ಅಥರೈಸೇಷನ್ ಅಂತ ಹೇಳಿಕ್ಷಿಂದ ಬರೆದಿರ್ತಾರೆ ಸರಿನಾ ಸೊ ಈ ರೀತಿ ಲಾಕ್ ಇರ್ತೈತಿ ಸೊ ಈ ರೀತಿ ಲಾಕ್ ಏನಾರು ಇದ್ರೆ ಇದನ್ನು ಯಾವ ರೀತಿ ರಿಮೂವ್ ಮಾಡ್ಬೇಕು ಅಂತ ಹೇಳಿಕ್ಷನ್ ನಾನು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅನ್ಲಾಕ್ ಟೂಲ್ ಮುಖಾಂತರ ಸೊ ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ವಿಡಿಯೋ ಶುರು ಮಾಡ್ತೀನಿ ಮುಂಚೆ ಇದ್ದವರಿಗೂ ನಮ್ಮ ಪ್ರೋ ಟಿಪ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಲ್ಲಂತ ಕ್ಲಿಕ್ ಮಾಡಿ ಬರುವಂಥ ಎಲ್ಲ ಹೊಸ ವಿಡಿಯೋಗಳು ನೋಟಿಫಿಕೇಶನ್ ನಿಮ್ಗೆ ಸಿಗ್ತಾ ಇರುತ್ತೆ ಸೊ ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ನೋಡ್ಬೋದು ಅನ್ಲಾಕ್ ಟೂಲನ್ನು ಓಪನ್ ಮಾಡ್ಕೊಂಡಿದ್ದೀನಿ ಸೊ ಸ್ಯಾಮ್ಸಂಗ್ ಬ್ರ್ಯಾಂಡನ್ನು ಸೆಲೆಕ್ಟ್ ಮಾಡ್ಕೊರಿ ಸೊ ಕೆಜಿ ಲಾಕನ್ನು ಲಾಕನ್ನು ಆಫ್ ಮಾಡಬೇಕಂದ್ರೆ ಸೊ ಸ್ಯಾಮ್ಸಂಗ್ ಬ್ರ್ಯಾಂಡನ್ನು ಸೆಲೆಕ್ಟ್ ಮಾಡಿಕೊಂಡು ಸೊ ಮಾಡೆಲ್ ನಂಬರನ್ನು ಸೆಲೆಕ್ಟ್ ಮಾಡ್ಕೋಬೇಕು ಸೊ ಆಲ್ರೆಡಿ ಮಾಡೆಲ್ ನಂಬರ್ನ ನಾನು ತೋರಿಸ್ತೀನಿ ಇನ್ನೊಂದು ಸಲ ತೋರಿಸ್ತೀನಿ ಸೊ ನೋಡ್ಬೋದು ಸ್ಯಾಮ್ಸಂಗ್ M013 ಸರಿನಾ ಸ್ಯಾಮ್ಸಂಗ್ M013 ಎಫ್ ಅದ್ರ ಜೊತೆಗೆ ಲಾಕ್ ಕೂಡ ತೋರಿಸ್ತೀನಿ ನೋಡ್ಬೋದು ಫೋನ್ ಲಾಕ್ ಈ ರೀತಿ ಬರ್ತಾ ಇದೆ ಸರಿನಾ ಸೊ ಇವಾಗ ಈ ಫೋನನ್ನು ಆಫ್ ಮಾಡಿ ಸೊ ನೋಡ್ಬೋದು ಆಪ್ ಮಾಡಿದೆ ಸರಿನಾ ಸೊ ಅದೇ ರೀತಿ ಇಲ್ಲಿ ಅನ್ಲಾಕ್ ಟೂಲಲ್ಲಿ M013 ಸರಿನಾ ಸೊ ನೋಡ್ಬೋದು ಸ್ಯಾಮ್ಸಂಗ್ M013 ಹೊಡೆದ್ರೆ ಇಲ್ಲಿ ಯಾವುದೇ ಮಾಡೆಲ್ ಬರ್ತಾ ಇಲ್ಲ M013 ಸರಿನಾ ಇದೇ ನೋಡಿ ಇಲ್ಲಿ M014 ಅಂತ M013 ಮಾಡೆಲ್ ನಂಬರ್ ಕೂಡ ನೀವು ನೋಡ್ಬೋದು ಕೆಳಗಡೆ ಸರಿನಾ ಸೊ ಇವಾಗ ಫೋನ್ ಆಫ್ ಆಯಿತು ಸೊ ಈ ಮಾಡೆಲ್ ಮೇಲೆ ಸೆಲೆಕ್ಟ್ ಮಾಡ್ಕೊರಿ ಸೆಲೆಕ್ಟ್ ಮಾಡ್ಕೊಂಡು ಕೂಡಲೇ ಕೆಳಗಡೆ ಕೆಜಿ ಲಾಕ್ ಅಂತ ಆಫ್ ಅಂತ ಆಪ್ಷನ್ ಐತೆ ನೋಡಿರಿ ಇಲ್ಲಿ ಸರಿನಾ ಸೊ ಅದರ ಮೇಲೆ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ನೀವು ಫೋನನ್ನು ಕನೆಕ್ಟ್ ಮಾಡಬೇಕು ಸೊ ಈ ಬ್ಯಾಕ್ ಪೆನಲ್ ಏನೈತಲ್ಲ ಈಸಿಯಾಗಿ ರಿಮೂವ್ ಆಗುತ್ತೆ ಸೊ ಈ ಬ್ಯಾಕ್ ಪೆನ್ನೆಲ್ಲ ರಿಮೂವ್ ಮಾಡಿ ಸರಿನಾ ಸೊ ಸಿಂಪಲ್ ಆಗಿ ರಿಮೂವ್ ಆಗುತ್ತೆ ಇದರಲ್ಲಿ ಯಾವುದೇ ರೀತಿ ಫಿಂಗರ್ ಪ್ರಿಂಟ್ ಇಲ್ಲ ಸೊ ಯಾವುದೇ ರೀತಿ ಸ್ಕ್ರೂ ಆಗಲಿ ಹೀಟ್ ಮಾಡೋದಾಗಲಿ ಯಾವುದೇ ರೀತಿ ಇಲ್ಲ ಸರಿನಾ ಸೊ ಓಪನ್ ಮಾಡಿದ ಮೇಲೆ ಸೊ ಈ ಕೆಳಗಡೆ ಒಂದು ಕ್ಯಾಪ್ ಐತೆ ನೋಡಿರಿ ಸೊ ಇದನ್ನು ಕೂಡ ರಿಮೂವ್ ಮಾಡಬೇಕಾಗತ್ತೆ ಸೊ ನಾನು ಆಲ್ರೆಡಿ ಸ್ಕ್ರೂವನ್ನು ರಿಮೂವ್ ಮಾಡಿದ್ದೀನಿ ಟೈಮ್ ವೇಸ್ಟ್ ಆಗತ್ತೆ ಅಂದ್ಕೊಂಡು ಸ್ಕ್ರೂಗಳನ್ನು ರಿಮೂವ್ ಮಾಡಿರಿ ಸೊ ಯಾಕಂದರೆ ಇದನ್ನು ಟೆಸ್ಟ್ ಪಾಯಿಂಟ್ ಮುಖಾಂತರ ಕನೆಕ್ಟ್ ಮಾಡಬೇಕು ಸೊ ನೋಡ್ಬೋದು ರಿಮೂವ್ ಮಾಡಿದೆ ಸೊ ಕೆಳಗಡೆ ನಿಮಗೆ ಎರಡು ಪಾಯಿಂಟ್ಗಳು ಕಾಣ್ತಿರ್ಬೋದು ಸರಿನಾ ಸೊ ಕೆಳಗಡೆ ಇಲ್ಲಿ ಎರಡು ಪಾಯಿಂಟ್ಗಳು ನಿಮ್ಗೆ ಕಾಣಿಸ್ತಿರ್ಬೋದು ಸೊ ಇಲ್ಲಿ ನೋಡ್ಬೋದು ಈ ಎರಡು ಪಾಯಿಂಟ್ಗಳು ಸೊ ಈ ಕಡೆ ಇರುವಂಥದ್ದು ಸರಿನಾ ಈ ಕಡೆ ಸ್ಪೀಕರ್ ಸೈಡ್ ಇರುವಂಥ ಒಂದು ಪಾಯಿಂಟ್ ಇದು ಟೆಸ್ಟ್ ಪಾಯಿಂಟ್ ಸೊ ಒಂದು ಪಾಯಿಂಟನ್ನು ಇಲ್ಲಿ ಇಡ್ರಿ ಒಂದು ಪಾಯಿಂಟನ್ನು ಗ್ರೌಂಡ್ ಮಾಡಿರಿ ಎಲ್ಲಿ ಬೇಕಾದ್ರು ಒಂದು ಪಾಯಿಂಟನ್ನು ಚಾರ್ಜಿಂಗ್ ಸಾಕೆಟ್ ಮೇಲೆ ಇಡ್ರಿ ಒಂದು ಪಾಯಿಂಟನ್ನು ಈ ಕಡೆ ಪಾಯಿಂಟ್ ಮೇಲೆ ಇಡ್ರಿ ಸರಿನಾ ಸೊ ತೋರಿಸ್ತೀನಿ ನೋಡಿರಿ ನಿಮಗೆ ಸೊ ಈ ರೀತಿ ಇಟ್ಟು USB ಕೇಬಲನ್ನು ಹಾಕಿರಿ ನಿಮ್ಮ ಫೋನ್ ಕನೆಕ್ಟ್ ಆಗುತ್ತೆ ಸರಿನಾ ಸೊ ಇವಾಗ ನಾನು ಕನೆಕ್ಟ್ ಮಾಡ್ತೀನಿ ನೋಡ್ಬೋದು ನೀವು ಸೊ ಒಂದು ಪಾಯಿಂಟನ್ನು ಆ ಕಡೆ ಪಾಯಿಂಟ್ ಮೇಲೆ ಇಡಿ ಒಂದು ಪಾಯಿಂಟನ್ನು ಗ್ರೌಂಡ್ ಮಾಡಿ USB ಕೇಬಲ್ ಹಾಕಿ ಸರಿನಾ ಸೊ ನೋಡ್ಬೋದು ಸ್ನೇಹಿತರೆ ಇವಾಗ ಫೋನ್ ನಮ್ಮದು ಕನೆಕ್ಟ್ ಆಯಿತು MTK USB ಪೋರ್ಟ್ ಅಂತ ಬಂತು ಸರಿನಾ ಬೇಕಿದ್ರೆ ನಾನು ನಿಮ್ಗೆ ಇನ್ನೊಂದು ಸಲ ಡಿಸ್ಕನೆಕ್ಟ್ ಮಾಡಿ ಕನೆಕ್ಟ್ ಮಾಡಿ ತೋರಿಸ್ತೀನಿ ನೀವು ಬೇಕಿದ್ರೆ ಡಿವೈಸ್ ಮ್ಯಾನೇಜರ್ ಕೂಡ ಓಪನ್ ಮಾಡಿ ತೋರಿಸ್ತೀನಿ ಸೊ ನೋಡ್ಬೋದು ಡಿವೈಸ್ ಮ್ಯಾನೇಜರ್ಲಿ ಯಾವುದೇ ರೀತಿ MTK ಪೋರ್ಟ್ ಇಲ್ಲ ಅದೇ ರೀತಿ ಇಲ್ಲಿ ಕೂಡ ಅನ್ಲಾಕ್ ಟೂಲಲ್ಲಿ ಕೂಡ ನೋಡ್ಬೋದು ಯಾವುದೇ ರೀತಿ ಪೋರ್ಟ್ ಕನೆಕ್ಟ್ ಆಗಿಲ್ಲ ಸೊ ನಾನು ಫೋನನ್ನು ಕನೆಕ್ಟ್ ಮಾಡ್ತೀನಿ ಫೋನನ್ನು ಕನೆಕ್ಟ್ ಮಾಡ್ತೀನಿ ಸೊ ನೋಡ್ಬೋದು ಅನ್ಲಾಕ್ ಟೂಲಲ್ಲಿ MTK USB ಪೋರ್ಟ್ ಅಂತ ಬಂತು ಡಿವೈಸ್ ಮ್ಯಾನೇಜರಲ್ಲೂ ಕೂಡ MTK ಪೋರ್ಟ್ ಅಂತ ಬಂತು ಸರಿನಾ ಸೊ ಫೋನ್ ಮತ್ತೆ ಡಿಸ್ಕನೆಕ್ಟ್ ಆಗ್ತಾ ಇದೆ ಕನೆಕ್ಟ್ ಆ್ಯಂಡ್ ಡಿಸ್ಕನೆಕ್ಟ್ ಪ್ರಾಬ್ಲಮ್ ಇನ್ನೂ ಕೂಡ ಅನ್ಲಾಕ್ ಟೂಲಲ್ಲಿದೆ
ಇದು ಯಾವುದೇ ರೀತಿ ಸಾಲ್ವ್ ಆಗಿಲ್ಲ ಸೋ ಆದಷ್ಟು ನಾನು ಇನ್ನೊಂದು ಸಲ ಟ್ರೈ ಮಾಡ್ತೀನಿ ಇನ್ ಕೇಸ್ ಆಗಿಲ್ಲ ಅಂದ್ರೆ ಬ್ಯಾಟರಿ ಕನೆಕ್ಟರ್ ಅನ್ನು ರಿಮೂವ್ ಮಾಡಬೇಕಾಗುತ್ತೆ ರಿಮೂವ್ ಮಾಡಿ ಟ್ರೈ ಮಾಡ್ತೀನಿ ಸೋ ಇನ್ನೊಂದು ಸಲ ಟ್ರೈ ಮಾಡ್ತೀನಿ ಕನೆಕ್ಟ್ ಆಗಲಿಲ್ಲ ಇನ್ನೊಂದು ಸಲ ಟ್ರೈ ಮಾಡ್ತೀನಿ ಸೋ ನೋಡಬಹುದು ಕನೆಕ್ಟ್ ಆಗ್ತಾ ಇಲ್ಲ ಸೋ ಇವಾಗ ಬ್ಯಾಟರಿ ಕನೆಕ್ಟರ್ ಅನ್ನು ರಿಮೂವ್ ಮಾಡ್ತೀನಿ ಸೋ ಬ್ಯಾಟರಿ ಕನೆಕ್ಟರ್ ಅನ್ನು ರಿಮೂವ್ ಮಾಡಿ ಆಮೇಲೆ ಟ್ರೈ ಮಾಡ್ತೀನಿ ಸೋ ಬ್ಯಾಟರಿ ಕನೆಕ್ಟರ್ ಅನ್ನು ರಿಮೂವ್ ಮಾಡಬೇಕಂದ್ರೆ ಏನು ಮಾಡಬೇಕಂದ್ರೆ ಸಿಂಪಲ್ ಆಗಿರುವಂತದ್ದು ಐತಿ ನಾನು ನಿಮಗೆ ಹೇಳ್ತೀನಿ ಏನು ಮಾಡಬೇಕು ಅಂತ ಹೇಳಿಕ್ಷಿಂದ ಸೋ ಇಲ್ಲೊಂದು ಪೇಪರ್ ಐತಿ ನೋಡಿ ಈ ಪೇಪರ್ ಅನ್ನು ಈ ಬ್ಯಾಟರಿ ಕನೆಕ್ಟರ್ ಕೆಳಗೆ ಒತ್ತಿ ಬಿಡ್ರಿ ಪುಷ್ ಮಾಡ್ರಿ ಇದನ್ನು ಸರಿನಾ ಸೋ ನೋಡಬಹುದು ಬ್ಯಾಟರಿ ಕನೆಕ್ಟರ್ನ ಕೆಳಗೆ ಪುಷ್ ಮಾಡಿದ್ರೆ ಆ ಬ್ಯಾಟರಿ ಪಾಯಿಂಟ್ಗಳು ಯಾವುದೇ ರೀತಿ ಟಚ್ ಆಗೋದಿಲ್ಲ ಸರಿನಾ ಸೊ ಇವಾಗ ನಾನು ಕನೆಕ್ಟ್ ಮಾಡ್ತೀನಿ ಮತ್ತೊಂದು ಸಲ ಸೊ ನೋಡ್ಬೋದು ಎಮ್ ಟಿ ಕೆ ಯು ಎಸ್ ಪಿ ಪೋರ್ಟ್ ಅಂತ ಕನೆಕ್ಟ್ ಆಯಿತು ಸರಿನಾ ಸೊ ಮತ್ತೆ ಡಿಸ್ಕನೆಕ್ಟ್ ಆಯಿತು ಸೊ ಎಮ್ ಟಿ ಕೆ ಪೋರ್ಟ್ ಕನೆಕ್ಟ್ ಎರರ್ ಇನ್ನೂ ಕೂಡ ಪ್ರಾಬ್ಲಮ್ ಇದೆ ಸೊ ಅದು ಸಾಲ್ವ್ ಆಗಿಲ್ಲ ಸೊ ಐ ಥಿಂಕ್ ಇನ್ನೊಂದು ಸಲ ಟ್ರೈ ಮಾಡ್ತೀನಿ ಇನ್ನೊಂದು ಸಲ ಕನೆಕ್ಟ್ ಮಾಡಿದೆ ಫಾಸ್ಟಾಗಿ ಕೆ ಜಿ ಲಾಕ್ ಅಂತ ಕ್ಲಿಕ್ ಮಾಡ್ತೀನಿ ಸೊ ನೋಡ್ಬೋದು ಪೋರ್ಟ್ ಡಿಸ್ಕನೆಕ್ಟ್ ಆಯಿತು ಸರಿನಾ ಇನ್ಸ್ಟಾಲಿಂಗ್ ಯು ಎಸ್ ಬಿ ಡ್ರೈವರ್ ವೇಟಿಂಗ್ ಫಾರ್ ಡಿವೈಸ್ ಅಂತ ತೋರಿಸ್ತೈತಿ ಇವಾಗ ನಾನು ಫೋನನ್ನು ಕನೆಕ್ಟ್ ಮಾಡ್ತೀನಿ ಮತ್ತೊಂದು ಸಲ ನೋಡ್ಬೋದು ಫೋನ್ ಕನೆಕ್ಟ್ ಆಯಿತು ಈಸಿಯಾಗಿ ಚೇಂಜಿಂಗ್ ಕೆ ಜಿ ಸ್ಟೇಟ್ ಓಕೆ ಅಂತ ಹೇಳಿಕ್ಷನ್ ಬಂತು ಇವಾಗ ನಾನು ನಿಮ್ಗೆ ಫೋನೊಳಗೆ ಆನ್ ಮಾಡಿ ತೋರಿಸ್ತೀನಿ ಫೋನ್ ಆನ್ ಆಗುತ್ತೋ ಇಲ್ಲ ಅಂತ ಹೇಳಿಕ್ಕಿಂದ ಅಥವಾ ಇನ್ನೂ ಕೆ ಜಿ ಲಾಕ್ ಆಯಿತೋ ಏನೋ ಅಂಥೇಳಿ ಸೊ ಫೋನ್ ಪವರ್ ಆನ್ ಮಾಡೋಣ ಸೊ ನೋಡ್ಬೋದು ಸ್ಯಾಮ್ಸಂಗ್ M01 ಕೋರ್ ಆನ್ ಆಯಿತು ಸೊ ಅದೇ ರೀತಿ ನಾನು ಕಂಪ್ಯೂಟರಲ್ಲಿ ಕೂಡ ನೋಡ್ಬೋದು ಅನ್ಲಾಕ್ ತೋರಿದೆ ಸ್ಯಾಮ್ಸಂಗ್ M01 ಕೋರು ಸರಿನಾ ಸೊ ಇಲ್ಲಿ ಕೂಡ ಇದೆ M01 ಕೋರು ಇಲ್ಲಿ ಕೂಡ ಇದೆ ಸೊ ಮೊದಲು ಫೋನ್ ಆನ್ ಆಗುತ್ತೋ ಇಲ್ಲೊಂದು ಚೆಕ್ ಮಾಡೋಣ ಅದಾದಮೇಲೆ ಕಂಪ್ಯೂಟರ್ನ ಕ್ಲೋಸ್ ಮಾಡೋಣ ಇನ್ ಕೇಸ್ ಆಗಿಲ್ಲ ಅಂದರೆ ಇನ್ನೊಂದು ಸಲ ಟ್ರೈ ಮಾಡೋಕ್ಕೆ ಬರುತ್ತೆ ಸೊ ಐ ಥಿಂಕ್ ಅನ್ಲಾಕ್ ಆಗಿದೆ ಅಂದ್ಕೊಂಡಿನಿ ಯಾವುದೇ ರೀತಿ ಕೆ ಜಿ ಲಾಕ್ ಕೇಳಾಕತ್ತಿಲ್ಲ ಅಂತ ಅಂದ್ಕೊಂಡಿನಿ ಸೊ ನೋಡ್ಬೋದು ಸ್ನೇಹಿತರೆ ಫೋನ್ ಆನ್ ಆಯಿತು ಇವಾಗ ಸ್ಟಾರ್ಟ್ ಮಾಡ್ತೀನಿ ಸೊ ಐ ಥಿಂಕ್ ಯಾವುದೇ ರೀತಿ ಕೆ ಜಿ ಲಾಕ್ ಇಲ್ಲ ಅಂತ ಅಂದ್ಕೊತೀನಿ ಫೋನ್ ಅನ್ಲಾಕ್ ಆಗಿದೆ ಅಂತ ಅಂದ್ಕೊತೀನಿ ಸೊ ನೋಡ್ಬೋದು ಸ್ನೇಹಿತರೆ ಯಾವುದೇ ರೀತಿ ಕೆ ಜಿ ಲಾಕ್ ಕೇಳ್ತಲ್ಲ ಇವಾಗ ಫೋನ್ ನಮ್ಮದು ಕಂಪ್ಲೀಟ್ ಆಗಿ ಅನ್ಲಾಕ್ ಆಗಿರುವಂಥದ್ದು ಸರಿನಾ ಸೊ ಐ ಹೋಪ್ ಸ್ನೇಹಿತರೆ ಈ ವಿಡಿಯೋ ನಮಗೆ ಅರ್ಥ ಆಗಿ ಅಂದ್ಕೊಂಡು ಯಾವ ರೀತಿ ಕೆ ಜಿ ಲಾಕನ್ನು ಆಫ್ ಮಾಡ್ಬೋದು ಅಂತ ಹೇಳಿಕ್ಷಿಂದ ಸೊ ಇದನ್ನು ಮಾಡೋಕ್ಕಿಂತ ಮುಂಚೆ ನೀವು ನಾನು ಮಾಡಿರುವಂಥ ಕೆ ಜಿ ಲಾಕ್ನ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಸಪ್ರೇಟಾಗಿ ಸೊ ಆ ವಿಡಿಯೋ ನೋಡಿಲ್ಲಪ್ಪ ಅಂದ್ರೆ ದಯವಿಟ್ಟು ವಿಡಿಯೋ ಡಿಸ್ಕ್ರಿಪ್ಷನ್ದೊಳಗೆ ಅಥವಾ ಐ ಬಟನ್ದೊಳಗೆ ಬರ್ತಿರ್ತೈತಿ ಸೊ ದಯವಿಟ್ಟು ಆ ವಿಡಿಯೋ ನೋಡ್ಕೊಂಬರಿ ಯಾಕಪ್ಪ ಅಂದರೆ ಈ ಕೆ ಜಿ ಲಾಕ್ ನೀವು ಏನಾರು ಅನ್ಲಾಕ್ ಮಾಡಿದ್ರಿ ಅಂದ್ರೆ ನಿಮ್ಮ ಶಾಪ್ ಒಳಗೆ ಸೊ ರಿಸ್ಕ್ ಇದು ಯಾಕೆ ರಿಸ್ಕಪ್ಪ ಅಂತಂದ್ರೆ ನೀವು ಕಸ್ಟಮರ್ ಹತ್ರ ಸರಿಯಾಗಿ ಎನ್ಕ್ವೈರಿ ಮಾಡಬೇಕು ಕರೆಕ್ಟ್ ಹೌದು ಅಲ್ಲೋ ಅಂತ ಹೇಳಿ ಎನ್ಕ್ವೈರಿ ಮಾಡ್ಕೇಶಿಂದ ಆಮೇಲೆ ನೀವು ಈ ಫೋನನ್ನು ಅನ್ಲಾಕ್ ಮಾಡಿರಿ ಕಸ್ಟಮರ್ ಫೋನ್ ಎಲ್ಲಿ ತೊಗೊಂಡಾನ ಸರಿನಾ ಸೊ ಇವಾಗ ಕಸ್ಟಮರ್ ನಮ್ಮ ಶಾಪ್ ಒಳಗೆ ಫೋನ್ ತೊಗೊಂಡಾನ ಅಂತಂದ್ರೆ ನಮ್ಮ ಶಾಪಿಗೆ ಕಾಲ್ ಮಾಡಬೇಕು ನೀವು ಕಸ್ಟಮರ್ ಹತ್ರ ನಂಬರ್ ಇಸ್ಕೊಂಡು ನಮ್ಮ ಶಾಪಿಗೆ ಕಾಲ್ ಮಾಡಿ ಸೊ ಈ ಫೋನ್ನ ನಿಮ್ಮ ಹತ್ತಿರಗೆ ತೊಗೊಂಡಾನೆ ಇಲ್ಲೋ ಇದರ ಇ ಎಮ್ ಐ ಪ್ಲ್ಯಾನ್ ಏನಿತ್ತು ಅದು ಮುಗಿದೈತೋ ಏನಿಲ್ಲೋ ಸೊ ಸರಿಯಾಗಿ ಕೇಳಿಬಿಟ್ಟು ಆದಮೇಲೆ ಇದನ್ನು ಅನ್ಲಾಕ್ ಮಾಡಿರಿ ಇನ್ ಕೇಸ್ ನೀವು ವಿತೌಟ್ ಏನೂ ಕೇಳಾರ್ದೆ ಅನ್ಲಾಕ್ ಮಾಡಿದ್ರಿ ಸೊ ನಿಮ್ಮ ಮೇಲೆ ಫೈನ್ ಕಟ್ಟಬೇಕಾಗತ್ತೆ ಎಷ್ಟೇ ಫೈನ್ ಹಾಕಿದ್ರು ನೀವು ಫೈನ್ ಕಟ್ಟಬೇಕಾಗತ್ತೆ ಸರಿನಾ ಸೊ ದಯವಿಟ್ಟು ಆ ಥರ ಕೆಲಸ ಮಾಡೋಕೆ ಹೋಗ್ಬೇಡ್ರಿ ಆ್ಯಂಡ್ ಕೆ ಜಿ ಲಾಕ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ಮಿಸ್ ಮಾಡಿದೆ ನೋಡಿರಿ ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಅಂದ್ಕೊಂಡಿನಿ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಒಳ್ಳೆಯ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್.